नमस्ते हे तरगतिया व्यार्थी स्वागत हिंदी तरगत नानु द्वितीय भाषे कन्ड पठ्यपुस्तक एरन पद्यवाक बोधि वृक्ष हाड़ कवन कुछ परचय बोधि वृक्ष हाड़ कवित ಇದು ಬಹುಮುಖ್ಯವಾಗಿ ಸಿದ್ಧಾರ್ಥನಾದಂತಹ ಬುದ್ಧನು ಹೇಗೆ ಗೌತಮ ಬುದ್ಧ ಆದ ಅನ್ನುವ ಬಹುಮುಖ್ಯ ಅಂಶವನ್ನು ಇದು ಒಳಗೊಂಡಿದೆ. ಈ ಕವಿತೆಯನ್ನು ಬಸವರಾಜ ಸಬರದ ಎಂಬ ಕೃತಿಕಾರರು ಬರೆದಿರತಕ್ಕಂಥದ್ದು. ಅವರು ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಅವರು ಈ ಪರಿಚಯವನ್ನು ಮಾಡಿಕೊಡ್ತಾ ಬಂದಿದ್ದಾರೆ. ಆ ದೃಷ್ಟಿಯಿಂದ ಕವಿತೆ ಅಥವಾ ಲೇಖಕರ ಪರಿಚಯ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುವುದರಿಂದ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಬಸವರಾಜ ಸಬರದ ಇವರು ದಿನಾಂಕ 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು. ಇವರು ಬಸವೇಶ್ವರ ಮತ್ತು ಪುರಂದರದಾಸರ ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ. ಇವರು ಬಹುಮುಖ್ಯವಾಗಿ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಂದರೆ ಅನ್ಟಚಬಿಲಿಟಿ ನಿವಾರಣೆಗೆ ಮತ್ತು ದೇವದಾಸಿ ವಿಮೋಚನಾ ಹೋರಾಟ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ಮಹಾನ್ ಲೇಖಕರು. ಹಾಗೆಯೇ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆ ಜೊತೆಯಲ್ಲಿ ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿ ಹಲವು ಜನಪರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು. ಇಂತಹ ಶ್ರೀಯುತರು ಹಲವಾರು ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಾಟಕಗಳು ಕವನ ಸಂಕಲನಗಳು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಮೊದಲಿಗೆ ನಾವು ಕವನ ಸಂಕಲನಗಳನ್ನು ನೋಡ್ತಾ ಹೋಗೋಣ. ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮುಡಿಯಾವ, ನೂರು ಹನಿಗಳು, ಧನಿಯೆತ್ತಿ ಆಡೇನ, ಬೆಳದಿಂಗಳು ಬಿಸಿಲಾತ್, ಇವು ಇವರ ಪ್ರಮುಖ ಕವನ ಸಂಕಲನಗಳಾದರೆ ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಇವರ ಪ್ರಮುಖ ನಾಟಕಗಳು. ಹಾಗೆಯೇ ಇವರು ಬರೆದಿರತಕ್ಕಂತಹ ಈ ಕೃಷಿ ಸಾಧನೆಗೆ ಅವರಿಗೆ ಬಹುಮುಖ್ಯವಾಗಿ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪರ್ಲಕೃಷ್ಣ ಭಟ್ಟ ಪ್ರಶಸ್ತಿ ಹಾಗೆ ಕಾವ್ಯಾನಂದ ಪ್ರಶಸ್ತಿಗಳು ಲಭಿಸಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಾಟಕ ಭಾಗಗಳಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯು ಸಹ ಲಭಿಸಿದೆ. ಪ್ರಸ್ತುತ ಬೋಧಿ ವೃಕ್ಷದ ಹಾಡು ಕವಿತೆ ಏನಿದೆಯೋ ಇದನ್ನ ಇವರೇ ಬರೆದಿರತಕ್ಕಂತಹ ಪದಕಟ್ಟಿ ಆಡೇನ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮತ್ತೊಮ್ಮೆ ಕವಿ ಪರಿಚಯ ನೋಡೋಣ. ಬಸವರಾಜ ಸಬರದ ಇವರು ಕ್ರಿಸ್ತಶಕ 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದವರು. ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನಾ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ಪ್ರಮುಖ ಕವಿ. ಇವರು ಕವನ ಸಂಕಲನಗಳನ್ನು ಮತ್ತು ನಾಟಕಗಳನ್ನು ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೋಡಿಯಾವ, ನೂರು ಹನಿಗಳು, ಧನಿಯೆತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾತು ಇವು ಇವರ ಪ್ರಮುಖ ಕವನ ಸಂಕಲನಗಳಾಗಿದ್ದಾರೆ. ನರಬಲಿ, ರೆಕ್ಕೆ ಮೂಡಿದಾಗ, ಬೆಳ್ಳಕ್ಕಿ ಸಾಲು ಇವುಗಳು ಇವರ ಬಹುಮುಖ್ಯ ನಾಟಕಗಳು. ಇಂತಹ ಶ್ರೀಯುತರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಅವುಗಳಲ್ಲಿ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ ಹಾಗೆ ಪರ್ಲಕೃಷ್ಣ ಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿರ್ತಕ್ಕಂಥದ್ದು. ಇವರ ಈ ಪ್ರಸ್ತುತ ಕವಿತೆಯನ್ನು ಅವರೇ ಬರೆದಿರತಕ್ಕಂತಹ ಪದಕಟ್ಟಿ ಆಡೇನ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮುಂದೆ ನಾವು ನೋಡ್ತಾ ಹೋಗೋಣ ಬೋಧಿ ವೃಕ್ಷದ ಹಾಡು. ಈ ಬೋಧಿ ವೃಕ್ಷದ ಹಾಡು ಪದಶಃ ಅರ್ಥವನ್ನು ನಾವು ನೋಡ್ತಾ ಹೋದಾಗ ಬೋಧಿ ವೃಕ್ಷ ಅಂತಕ್ಕಂಥದ್ದು ಅಶ್ವಥ ಮರ. ನಿಮಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಅಶ್ವಥ ಮರ ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂಥದ್ದು. ಹಾಡು ಅಂದರೆ ಪದ್ಯಭಾಗ ಅಂತ. ಇಲ್ಲಿ ಸಿದ್ಧಾರ್ಥನಾದಂತಹ ಗೌತಮ ಬುದ್ಧನೇನಿದ್ದನೋ ಆತನು ಜ್ಞಾನೋದಯವಾದಂತಹ ರೀತಿ ಮತ್ತು ಜ್ಞಾನೋದಯವಾಗಲಿಕ್ಕೆ ಕಾರಣವಾದಂತಹ ಬಗೆಯನ್ನು ಈ ಪದ್ಯಭಾಗದಲ್ಲಿ ನಮಗೆ ಕಟ್ಟಿಕೊಡ್ತಾ ಬಂದಿದ್ದಾರೆ ಬಸವರಾಜ ಸಬರ. ಇಲ್ಲಿ ಜಗತ್ತಿನ ಸಕಲ ಸರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದಂಥದ್ದು. ಮಾನವ ಜೀವನ ಸಾರ್ಥಕತೆಗೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಆತ ಅರಿತುಕೊಳ್ಳಬೇಕು. ಯಾವಾಗ ಆತ ತನ್ನನ್ನು ತಾನು ಅರಿತುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೋ
ಆವಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂತಹ ಅಂಕುಡೊಂಕುಗಳನ್ನ ಒಡೆದಾಗ್ಲಿಸ್ಲಿಕ್ಕೆ, ತಿದ್ದಲಿಕ್ಕೆ, ಜನಪರ ದುಃಖವನ್ನು ಪರಿಹರಿಸಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಈ ಕವಿತೆಯನ್ನು ಅವರು ರಚನೆಯನ್ನು ಮಾಡಿದ್ದಾರೆ. ಈ ಗೌತಮ ಬುದ್ಧನ ಉದಾಹರಣೆಯ ಮೂಲಕ ಅಂತೇಳಿ, ಅಥವಾ ತನ್ನ ಜೀವನ ಚರಿತ್ರೆಯ ಮೂಲಕ ಅಂತೇಳಿ, ಅದು ಏನನ್ನ ನಡೀತಾ ಹೋಗಿದ್ದಾರೆ ಅಂತ ಅವರ ಮಾತಿನಲ್ಲೇ ಮೊದಲನೇ ಪದ್ಯ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಶ್ರೀಯುತರು ಹೇಳುವಂತೆ, ಸಿದ್ಧಾರ್ಥನ ಬುದ್ಧನಾದ ಪರಿಯ ನೀವು ತಿಳಿಯಿರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಸಿದ್ಧಾರ್ಥ ಗೌತಮ ಬುದ್ಧನ ಮೊದಲ ಹೆಸರು, ಮೂಲ ಹೆಸರು. ಈತನು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಶಾಕ್ಯ ವಂಶಸ್ಥದಲ್ಲಿ ಶುದ್ಧೋಧನ ಮಹಾರಾಜರ ಮಗನಾಗಿ ಈತ ಜನಿಸಿದಂತದ್ದು ಅಂತೇಳಿ. ಈತನು ಹುಟ್ಟುವಾಗಲೇ ಮಹಾರಾಜನಾಗಿರ್ತಕ್ಕಂಥವನು, ಎಲ್ಲ ಸುಖ ಸೌಲಭ್ಯಗಳಿಂದ ತುಂಬಿರ್ತಕ್ಕಂಥವನು. ಈತನಿಗೆ ಜಗತ್ತಿನ ಯಾವುದೇ ಕಷ್ಟ ಕಾರ್ಪಣ್ಯಗಳು ಇಲ್ಲದಂತೆ ಆತನನ್ನ ಬೆಳೆಸಲಾಗಿರ್ತದೆ ಶುದ್ಧೋಧನ ಮಹಾರಾಜ ಮತ್ತು ಆತನ ತಾಯಿ ಮಾಯಾದೇವಿ. ಇಂತಹ ಸಂದರ್ಭದಲ್ಲಿ ಒಮ್ಮೆ ಆತ ಒಂದು ಹಣ್ಣು ಮುದುಕನನ್ನ, ಹಾಗೆ ಒಬ್ಬ ರೋಗಗ್ರಸ್ತ ವ್ಯಕ್ತಿಯನ್ನ, ಹಾಗೆ ಶವವನ್ನ ಸಾಗಿಸ್ತಾ ಇರ್ತಕ್ಕಂತಹ ಸತ್ತಂತಹ ವ್ಯಕ್ತಿಯ ಚಿತ್ರಣವನ್ನು ನೋಡಿ ಆತನ ಜೀವನದಲ್ಲಿ ಜೀವನ ಅಂತಕ್ಕಂಥದ್ದು ನಶ್ವರವಾದಂತದ್ದು ಅಂತೇಳಿ, ಕೇವಲ ಲೌಕಿಕ ಸುಖ ಅಂತಕ್ಕಂಥದ್ದು ಮುಖ್ಯವಲ್ಲ ಅಂತೇಳಿ ಆತ ತನ್ನನ್ನು ತಾನು ಮನಸ್ಸನ್ನು ಬದಲಾಯಿಸಿಕೊಂಡಂತಹ ಸ್ಥಿತಿ ಅಂತೇಳಿ. ಆ ಕಾರಣದಿಂದಾಗಿ ಮಹಾರಾಜರ ಮುಖ್ಯ ಉದ್ದೇಶ ಏನು, ಹೋರಾಟವನ್ನು ಮಾಡತಕ್ಕಂಥದ್ದು, ಶತ್ರು ಸೈನ್ಯವನ್ನು ಸೋರಿಸತಕ್ಕಂಥದ್ದು, ಆ ಮೂಲಕ ಸಾಮ್ರಾಜ್ಯವನ್ನು ಕಟ್ಟತಕ್ಕಂಥದ್ದೇ ಆಗಿರ್ತದೆ ಅಂತೇಳಿ. ಆದರೆ ಇಲ್ಲಿ ಬುದ್ಧ ಅವೆಲ್ಲವನ್ನ ಬಿಟ್ಟು ಪ್ರೀತಿಯನ್ನು ಹುಡುಕೊಂಡು ಆತ ಹೊರಟು ಹೋಗ್ತಾ ಹೋಗ್ತಾನೆ, ಕಾಡನ್ನ ಸೇರಿಸಲಿಕ್ಕೆ ಹೊರಟ ಹೋಗ್ತಾನೆ ಅಂತ ಒಂದು ಕಥೆಯನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತೇಳಿ ಬಸವರಾಜ ಸಬರದವರು ಹೇಳ್ತಾ ಹೋಗ್ತಾರೆ. ಅಂತಹ ಮಹಾನ್ ರಾಜನ ಜೀವನವೇ ಬದಲಾಯಿತು ಅಂದ್ರೆ ನಮ್ಮಂತಹ ಜನಸಾಮಾನ್ಯರ ಜೀವನ ಯಾಕೆ ಬದಲಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಅವನ ಈ ಮಾತಿನಲ್ಲಿದೆ. ಹಾಗೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿದಾರಿ ಹಿಡಿದನು, ಅರಮನೆಯ ಮೋಹವನ್ನು ಅರಿದು ಹಾಕಿ ಹೋದನು, ಹೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಏಕಾಂಗಿ ವೀರ ಅಂತ, ಇದುವರೆಗೂ ಮಹಾರಾಜನಾದಂತಹ ಎಲ್ಲ ಸುಖಲ ಸಂಪತ್ತಿನಿಂದ ಕೂಡಿದಂತದ್ದು, ಆದ್ರೆ ಈಗ ಎಲ್ಲವನ್ನ ತೊರೆದ, ಹೆಂಡತಿನ ತೊರೆದ, ಮಕ್ಕಳನ್ನು ತೊರೆದ, ಎಲ್ಲರನ್ನ ತೊರೆದು ಆತ ಅಡವಿಯ ದಾರಿಯನ್ನ ಹಿಡಿದು ಅರಮನೆಯ ಮೋಹವನ್ನು ಅರಿದು ಹಾಕಿ ಗೊತ್ತು ಗುರಿ ನೆಲೆ ನಿಲ್ಲದೆ ಏನೂ ಇಲ್ಲದೆ ಆತ ತನ್ನಷ್ಟಕ್ಕೆ ತಾನು ಹೊರಟು ಹೋದ ಅಂತೇಳಿ. ಅವನಿಗೆ ಎಲ್ಲಿ ಹೋಗಬೇಕು, ಹೇಗೆ ಇರಬೇಕು, ಎಲ್ಲಿ ಇರಬೇಕು, ಏನನ್ನ ಮಾಡಬೇಕು ಅಂತಕ್ಕಂಥ ಯಾವುದೇ ರೀತಿಯಾದಂತಹ ಅಂಶಗಳೇ ಆತನಿಗೆ ಗೊತ್ತಿರಲಿಲ್ಲ ಅಂತೇಳಿ. ಆ ಕಾರಣದಿಂದಾಗಿ ಕವಿರವರು ಹೇಳ್ತಾ ಹೋಗ್ತಾರೆ, ಗೊತ್ತು ಗುರಿ ಇಲ್ಲದೆ ಎಲ್ಲೋ ಒಂದು ಕಾಡಿನಲ್ಲಿ ಕತ್ತಲಲ್ಲಿ ಹೊರಟು ಹೋದ ಅಂತೇಳಿ. ಇಲ್ಲಿ ಪದ್ಯ ಭಾಗದಲ್ಲಿ ಅಡವಿ ಅಂತಕ್ಕಂಥ ಒಂದು ಪದ ಬರ್ತಾ ಹೋಗ್ತದೆ, ಇದಕ್ಕೆ ತತ್ಸಮ ತದ್ಭವಗಳು ಉದಾಹರಣೆ ಆಗಿರ್ತಕ್ಕಂಥದ್ದು. ಅಡವಿ ಅಂದ್ರೆ ಅಟವಿ, ಹಾಗೆ ಅರಮನೆ ಇದು ಸಮಾಸ ಪದಗಳಿಗೆ ಉದಾಹರಣೆ. ಇದನ್ನು ವಿಗ್ರಹ ವಾಕ್ಯ ರೂಪಕ್ಕೆ ಕೇಳ್ತಾ ಹೋಗ್ತಾರೆ, ಅರಸನ ಪ್ಲಸ್ ಮನೆ ಅರಮನೆ ಅಂತೇಳಿ. ಹಾಗೆ ಮುಂದಿನ ಪ್ಯಾರ ನೋಡ್ತಾವಣ, ಕಾಡು ಕಾಡು ಅಲೆದಾವಾಗೆ ನಾಡಿನರ್ಥ ಒಳೆಯಿತು, ಕೋಗಿಲೆಯ ಆಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದ ಕಂಡಿತು ಅಂತ. ಯಾವಾಗ ಈತ ಬುದ್ಧನ ಸಿದ್ಧಾರ್ಥನಾದಂತನು ಬುದ್ಧನಾದನೋ ಆ ಸಂದರ್ಭದಲ್ಲಿ ಪ್ರಕೃತಿಯಲ್ಲಾದಂತಹ ಬದಲಾವಣೆಗಳನ್ನ ತಿಳಿಸ್ತಾ ಹೋಗ್ತಾರೆ ಲೇಖಕರು ಅಂತೇಳಿ. ಅಲ್ಲಿ ಕಾಡು ಕಾಡು ಅಲೆದು ಸುಸ್ತಾದಂತಹ ಬುದ್ಧನಿಗೆ ನಾಡಿನ ಅರ್ಥ ತಿಳಿಯಿತು ಅಂತೇಳಿ, ಅಂದ್ರೆ ಜೀವನದ ಅರ್ಥ ಆತನಿಗೆ ತಿಳಿಯಿತು. ಆ ಸಂದರ್ಭದಲ್ಲಿ ಕೋಗಿಲೆಯ ಆಡನು ದೂರದಿಂದ ಕೇಳಿತು, ಕೋಗಿಲೆ ಸಂತೋಷವಾಗಿ ಪ್ರಕೃತಿ ಎಲ್ಲವೂ ಸಂತೋಷದಿಂದ ಉಳಿತಾ ಇದ್ದು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಮುಳುಗಿತು, ತನ್ನ ಸಂತೋಷವನ್ನ ಅದು ವ್ಯಕ್ತಪಡಿಸ್ತಾ ಹೋಯಿತು. ಇಲ್ಲಿ ಬೆಳ್ಳಿ ಚುಕ್ಕಿ ಅಂದ್ರೆ ಶುಕ್ರ ಗ್ರಹ ಅಂತ, ಬೆಳಗಿನ ಸಂದರ್ಭದಲ್ಲಿ ಆಕಾಶದಲ್ಲಿ ಕಾಣ್ತಕ್ಕಂಥ ಒಂದು ಗ್ರಹ, ಮೀಗ್ತಾ ಇರತಕ್ಕಂಥ ಗ್ರಹ, ಅದು ಸಹ ಈತನ ಜ್ಞಾನಕ್ಕೆ ಮಾರು ಹೋಗ್ತದೆ, ಆತನಿಗೆ ಆತನ ಜ್ಞಾನವನ್ನು ಒಪ್ಪಿಕೊಳ್ತಾ ಹೋಗ್ತದೆ ಅಂತೇಳಿ. ಸಂತವನು ಆ ಮುಂದೆ ಮಹಾ ಬೆಳಕೊಂದು ಬೋಧಿ ವೃಕ್ಷದಲ್ಲಿ ಕಾಡಿತು ಅಂತೇಳಿ ಇಲ್ಲಿ ಪ್ರಕೃತಿಯಲ್ಲಾದಂತಹ ಬದಲಾವಣೆಗಳನ್ನು ಆತ ಹೇಳ್ತಾ ಹೋಗ್ತದೆ. ಈ ಎರಡು ಮೊದಲ ಮತ್ತು ಎರಡನೇ ಪದ್ಯ ಭಾಗಗಳಿಂದ ಇವುಗಳು ಕಂಠಪಾಠದ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪದ್ಯ ಭಾಗ ಅಂತ. ಇವುಗಳು ಯಾವಾಗಲೂ 3 ಅಂಕದ ಪ್ರಶ್ನೆಗಳಿಗೆ ಇದು ಬರ್ತಾ ಹೋಗ್ತದೆ. ಪದ್ಯ ಭಾಗಕ್ಕೆ ಇರೋದ್ರಿಂದ ಇದನ್ನು ಅತ್ಯುತ್ತಮ 4 ಅಂಕದ ಪ್ರಶ್ನೆಗಳಿಗೆ ಬರ್ತಾವೆ. ಹಾಗೆ ಮರವ ಅಪ್ಪಿದ ಬಳ್ಳಿ ಹೂವು ಮುಡಿದು ನಕ್ಕಿತು, ಹಕ್ಕಿಯೊಂದು ತನ್ನ ಮರಿಗೆ ಗುಡುಕು ಕೊಟ್ಟು ಹಾರಿತು, ಉತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡು ಗಟ್ಟಿ ಬಾನಿಗೇಣಿ ಹಾಕಿತು. ಇಲ್ಲಿ ಮರವ ಅಪ್ಪಿದಂತ ಬಳ್ಳಿ, ಬಳ್ಳಿ ಅಂತಕ್ಕಂಥದ್ದು ದುರ್ಬಲವಾದಂತ ಸಸಿ ಅಂತ, ಅದಕ್ಕೆ ಆಸರೆ ಅಂತಕ್ಕಂಥದ್ದು ಬೇಕು, ಆಸರೆ ಇಲ್ಲದೆ ಹೋದ್ರೆ ಅದು ಇರುಲಿಕ್ಕೆ ಸಾಧ್ಯವಿಲ್ಲ. ಅಂತಹ ದುರ್ಬಲವಾದಂತಹ ಬಳ್ಳಿನೇ ಮರವನ್ನ ಅಪ್ಪಿ ಅದು ಸ್ವಚ್ಛಂದವಾಗಿ ಅರಳಿ ತನ್ನ ಜೀವನವನ್ನು ನಿರ್ವಹಿಸ್ತಾ ಇದೆ ಅಂದ್ರೆ ನಾವು ಮನುಷ್ಯರಾದಂತವ್ರು ಯಾಕೆ ನಾವು ಬಳಸ್ಕೊಳ್ತಾ ಹೋಗಬಾರದು ಅಂತ.
ಅದಕ್ಕೆ ಇವರು ಪ್ರಕೃತಿಯಲ್ಲಿ ಆದಂತಹ ಬದಲಾವಣೆ ಹೇಳಿದ್ರು. ಒಂದು ಹಕ್ಕಿ ಮರಿಗೆ ಗುಟುಕನ್ನ ನೀಡಿ ಅದು ಹಾರ ಹೋಗ್ತಾ ಹೋಯ್ತು, ಹಾಗೆ ಇರುವೆಗಳು ಉತ್ತದಿಂದ ಬಂದು ಅವು ತಮ್ಮ ತಮ್ಮ ಸಾಲಾಗಿ ಬಂದು ನೆಡ್ತಾ ಹೋದ್ರು, ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೆ ಏಣಿಯನ್ನ ಹಾಕಿ ನಡೀತಾ ಹೋಯ್ತು ಅಂತೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಹಿಂಡುಗಟ್ಟಿ ಹಿಂಡು ಅಂತಕ್ಕಂಥ ಪದವನ್ನು ನಾನಾರ್ಥಕ್ಕೆ ತಗೊಳ್ತಾ ಹೋಗ್ಬೋದು, ಹಾಗೆ ಪದಗಳ ಅರ್ಥಕ್ಕೂ ಸಹ ನಾವು ಇದನ್ನ ಪ್ರಶ್ನೆಯನ್ನ ಕೇಳ್ಬೋದು. ಇಲ್ಲಿ ಹಿಂಡು ಅಂದ್ರೆ ಗುಂಪು ಸಮೂಹ ಅಂತೇಳಿ ನಾವು ಕರಿತೀವಿ, ಹಾಗೆ ಅರ್ಥನ ಇಂಟು ಮತ ಸಮೂಹ ಅಂತ ನಾವು ಕರಿತಾ ಹೋಗ್ತೀವಿ ಅಂತ ಈ ರೀತಿಯಾಗಿ ಇದನ್ನ ನಾವು ಹೇಳ್ತೀವಿ. ಇದನ್ನೇ ಕುವೆಂಪುರವರು ಹೇಳ್ತಾ ಹೋಗ್ತಾರೆ. ದೇವರು ರುಜು ಮಾಡಿದಾನೆ ಅಂತಕ್ಕಂತ ಪದ್ಯ ಭಾಗದಲ್ಲಿ ಅವ್ರು ಹೇಳ್ತಾರೆ, ಅಲ್ಲಿ ಹಕ್ಕಿ ಪಕ್ಷಿಗಳು ಅರ್ಥ ಆಗುತ್ತ ರೀತಿ ಏನಿದೆಯಲ್ಲ ಅದನ್ನ ದೇವರು ಸಹಿ ಮಾಡಿದಂತೆ ಇತ್ತು ಅಂತೇಳಿ. ಆದ್ರೆ ಇಲ್ಲಿ ಬಸವರಾಜ ಸಬರಾದ್ರು ಹೇಳ್ತಕ್ಕಂಥ ಇದೊಂದು ಇಂಡು ರೀತಿಯಲ್ಲಿ ಕಾಣ್ತಾ ಇತ್ತು. ಸೊ ಹಾಗೆ ಮುಂದಿನ ಪದ್ಯದಲ್ಲಿ ಅವ್ರು ಹೇಳ್ತಾರೆ, ಕಾಡು ತುಂಬ ಪ್ರೀತಿ ಒಳೆಯು ಕೋಡಿ ಅಂತ ಅರಿಯಿತು, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು, ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು, ಗಿಡಗಿಡವು ಅಪ್ಪಿಕೊಂಡು ಕುಡಿಯುವಂತೆ ಕಂಡಿತು. ಹಾಗೆ ಪಕ್ಷಿ ಪ್ರಾಣಿ ಸಸಿಗಳೆಲ್ಲವೂ ಪ್ರೀತಿಯಲ್ಲಿ ತುಂಬಿ ಹರಿತಾ ಹೋಯಿತು ಅಂತೇಳಿ, ಹಕ್ಕಿಗಳೆಲ್ಲವೂ ತಮ್ಮ ಪುಳಕದಿಂದ ಆನಂದದಿಂದ ಹೊಸ ಹೊಸ ರಾಗವನ್ನು ಆಡ್ಲಿಕ್ಕೆ ಸಿದ್ಧವಾದವು ಅಂತೇಳಿ ಈ ರೀತಿಯಾಗಿ ಬಸವರಾಜ ಸಬರಾದ್ರು ಹೇಳ್ತಾರೆ. ಹೇಗೆ ಮಳೆಗಾಲದಲ್ಲಿ ಮೈದುಂಬಿ ನದಿಗಳು ಸರೋವರಗಳು ಕೆರೆಗಳು ಎಲ್ಲ ಕೋಡಿಯನ್ನು ಬಿದ್ದು ಹರಿತಾ ಹೋಗ್ತವೋ, ಹಾಗೆ ಈತನಿಗೆ ಜ್ಞಾನೋದಯವಾದಂತಹ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಈ ರೀತಿಯಾದಂತಹ ಬದಲಾವಣೆ ಆಯಿತು ಅಂತೇಳಿ. ಅಲ್ಲಿ ಹೂವಿನ ಮಕರಂದ ಅಂದ್ರೆ ಹೂವಿನ ರಸ ಅಂತೇಳಿ, ಗಿಡಗಿಡವು ಅಪ್ಪಿಕೊಂಡಂತೆ ಒಂದೊಂದು ಆ ದುಂಬಿಗಳೆಲ್ಲವೂ ಒಂದು ಮಕರಂದ ಇರಲಿಕ್ಕೆ ಒಂದೊಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಆತ ಅಪ್ಪಿಕೊಂಡಂತ ರೀತಿಯಲ್ಲಿ ಅದೆಲ್ಲವೂ ಕಾಣ್ತಾ ಇತ್ತು. ಹಾಗೆ ಮುಂದಿನ ಕೊನೆಯ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು, ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವನ್ನು ಬುದ್ಧನಾಗಿ ಅರಿತನು. ಇಲ್ಲಿ ಕಾಡಿನಿಂದ ಎದ್ದು ಆತ ಬಂದು ನಾಡಿನತ್ತ ಬರ್ತಾ ಹೋಗ್ತಾನೆ, ಕಾಡಿನಲ್ಲಿ ನಾನು ಏಕಾಂಗಿಯಾಗಿ ಸನ್ಯಾಸವನ್ನ ಮಾಡಿ ಆ ತಪತಪ್ಪನ್ನು ಮಾಡ್ತಾ ಇದ್ರೆ ಯಾವುದು ಸಹ ಇಲ್ಲ, ಈ ತಪಸ್ಸಿಗಿಂತ ಜೀವನ ಪ್ರೀತಿ ಅತ್ಯಂತ ದೊಡ್ಡದು ಅಂತಕ್ಕಂಥ ಅಂಶವನ್ನ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಬರ್ತಾ ಹೋಗ್ತಾನೆ ಅಂತೇಳಿ. ಆ ಕಾರಣದಿಂದಾಗಿ ಕಾಡಿನತ್ತ ಬಂದು ಆತ ತನ್ನ ಬೋಧನೆಗಳ ಮೂಲಕ ಪ್ರೀತಿಯನ್ನು ವಿಶ್ವಾಸವನ್ನು ತುಂಬುತ್ತಾ ಹೋಗ್ತಾನೆ ಅಂತೇಳಿ. ಆ ರೀತಿಯಾಗಿ ಆತ ಉತ್ತಮ ವ್ಯಕ್ತಿಯಾಗಿ ಬೆಳಕನ್ನು ಕಾಣ್ತಾ ಹೋಗ್ತಾನೆ. ಆ ಕಾರಣದಿಂದಾಗಿ ಇತಿಹಾಸದಲ್ಲಿ ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಹೇಳಿ ಕೇಳ್ತಾರೆ, ಅಂದ್ರೆ ಕತ್ತಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬೆಳಕನ್ನು ನೀಡ್ತಕ್ಕಂಥದ್ದು. ಇದಿಷ್ಟು ಈ ಪದ್ಯ ಭಾಗ. ಇಲ್ಲಿ ಬಹುಮುಖ್ಯವಾಗಿ 3 ಅಥವಾ ಮತ್ತು 4 ಅಂಕದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಒಂದನೇದು ವ್ಯಾಕರಣಾಂಶದ ದೃಷ್ಟಿಯಿಂದ, ಅದು ದುರುಕ್ತಿ ಇರಬಹುದು, ಪದಗಳ ಅರ್ಥ ಇರಬಹುದು, ನಾನಾರ್ಥ ಇರಬಹುದು, ಅದರ 1 ಅಂಕದ ಪ್ರಶ್ನೆಗಳಿರ್ಬೋದು. ಹಾಗೆ ಕವಿ ಪರಿಚಯ 3 ಅಂಕದ ಪ್ರಶ್ನೆ, ಹಾಗೆ ಮೊದಲು ಮತ್ತು 2ನೇ ಪದ್ಯ ಭಾಗ 4 ಅಂಕದ ಪ್ರಶ್ನೆಗಳನ್ನ ಈ ಪದ್ಯ ಭಾಗದಲ್ಲಿ ಕೇಳಲಾಗ್ತದೆ. ಒಟ್ಟಾರೆ 4 ಅಂಕಗಳು ಈ ಪದ್ಯ ಭಾಗದಿಂದ ಬರ್ತಾ ಇದೆ ಅಂತ. ಧನ್ಯವಾದಗಳು.